ನೋಡಿ, ಡಿಸೆಂಬರ್ 6, 1992 ಅಯೋಧ್ಯೆಯಲ್ಲಿ ಬಾಬ್ರಿ ಮಸೀದಿಯನ್ನು ಕೆಡವಿದಂಥ ದಿನ ಅದು. ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಭಾರತದ ಚರಿತ್ರೆಯಲ್ಲಿ ಆ ದಿನ ಇದೆಯಲ್ಲ, ಅದು ಸಂಚಲನ ಸೃಷ್ಟಿಸಿತ್ತು. ಎಕ್ಸಾಕ್ಟ್ಲಿ ಹಾಗಾದರೆ ಅವತ್ತು ಏನಾಗಿತ್ತು? ಬಾಬ್ರಿ ಮಸೀದಿ ಕೆಡವೋಕ್ಕೂ ಮುಂಚೆ ಅಲ್ಲಿ ಏನೇನಾಯಿತು ಅನ್ನುವಂಥ ಒಂದು ಸ್ಪೆಷಲ್ ರಿಪೋರ್ಟನ್ನು ನಾವು ನೋಡ್ಕೊಂಬೋಣ, ಬನ್ನಿ. कौन सी सरकार रोकने वाली है? मंदिर वहीं बनाएंगे, ಡಿಸೆಂಬರ್ 6, 1992 ನುಗ್ಗಿ ಬಂದ ಜನಸಾಗರ, ಲಕ್ಷಾಂತರ ಕರಸೇವಕರು. ಕೇವಲ 1.5 ಗಂಟೆಯಲ್ಲಿ ಎಲ್ಲವೋ ಬದಲಾಗಿ ಹೋಗಿತ್ತು. ನೋಡ ನೋಡ್ತಾ ಇದ್ದಂತೆ ಬಾಬ್ರಿ ಮಸೀದಿ ನೆಲಸಮವಾಗಿ ಹೋಯಿತು. ಡಿಸೆಂಬರ್ 6, 1992 ಅಯೋಧ್ಯೆಯಲ್ಲಿ ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಕರಸೇವಕರು ಜಮಾಯಿಸಿದ್ರು. ಗುಂಪು ಗುಂಪಾಗಿ ಬಾಬ್ರಿ ಮಸೀದಿ ಇದ್ದಂತಹ ಜಾಗಕ್ಕೆ ಲಗ್ಗೆ ಇಟ್ರು. ಅವತ್ತು ಬೆಳಗಿನ ಜಾವ 10:30 ರವರೆಗೂ ಎಲ್ಲವೂ ಸರಿಯಿತ್ತು. ಯಾವಾಗ ಕರಸೇವಕರು ಬ್ಯಾರಿಕೇಡ್ ಅನ್ನು ಮುರಿಯೋದಕ್ಕೆ ಆರಂಭಿಸಿದ್ರೋ, ದೊಡ್ಡ ರಣರಂಗವೇ ಸೃಷ್ಟಿಯಾಯಿತು. ರಾಮ ಜನ್ಮಭೂಮಿಯಲ್ಲಿ 1.5 ಲಕ್ಷ ಕರಸೇವಕರು. ಡಿಸೆಂಬರ್ 6ಕ್ಕೆ ಇನ್ನೂ 2 ದಿನ ಆಗಿರುವಾಗಲೇ ಸಾವಿರಾರು ಕರಸೇವಕರು ರಾಮ ಜನ್ಮಭೂಮಿಯನ್ನ ತಲುಪಿದ್ರು. ದಿನ ಕಳೆದಂತೆ ಸಾವಿರಾರು ಲಕ್ಷ ಲಕ್ಷಗಳ ಗಡಿದಾಡ್ತು. ಹಾಗಿದ್ರೆ ಅಂದು ಅಯೋಧ್ಯೆಯಲ್ಲಿ ನಿಜಕ್ಕೂ ನಡೆದಿದ್ದೇನು? ಬೆಳಗ್ಗೆ 7 ಗಂಟೆಯಿಂದ ಮಧ್ಯಾಹ್ನದವರೆಗೂ ನಡೆದ ಘಟನೆಗಳೇನು? ಆ 1.5 ಗಂಟೆಯಲ್ಲಿ ಬಾಬ್ರಿ ಮಸೀದಿ ಧ್ವಂಸವಾಗಿದ್ದು ಹೇಗೆ? ಈ ಎಲ್ಲಾ ಮಾಹಿತಿಯನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಅಂದು ಬೆಳಗ್ಗೆ 7:45ಕ್ಕೆ ಯುಪಿ ಪೊಲೀಸರು ಸಿಆರ್ಪಿಎಫ್ ಸಿಬ್ಬಂದಿ ಮಸೀದಿಯನ್ನ ಸುತ್ತುವರೆದಿದ್ರು. ಬೆಳಗ್ಗೆ 9 ಗಂಟೆ ಬಳಿಕ ಸ್ಥಳಕ್ಕೆ ಮತ್ತಷ್ಟು ಕರಸೇವಕರು ಗುಂಪು ಗುಂಪಾಗಿ ಆಗಮಿಸಿದ್ರು. ಬೆಳಗ್ಗೆ 9:30ಕ್ಕೆ ಕರಸೇವಕರು ಪೊಲೀಸ್ ಬ್ಯಾರಿಕೇಡ್ ಮುರಿಯಲು ಆರಂಭಿಸಿದ್ರು. ಬೆಳಗ್ಗೆ 10:30ಕ್ಕೆ ಅಡ್ವಾಣಿ, ಮುರಳಿ ಮನೋಹರ್ ಜೋಶಿ, ವಿನಯ್ ಕಟಿಯಾರ್, ಅಶೋಕ್ ಸಿಂಗಾಲ್ ಸೇರಿದಂತೆ ನಾಯಕರು ಬಾಬ್ರಿ ಮಸೀದಿ ಇದ್ದ ಸ್ಥಳಕ್ಕೆ ಬಂದಿದ್ರು. ಅಡ್ವಾಣಿ ಸೇರಿ ಕೆಲ ನಾಯಕರನ್ನ ಕರಸೇವಕರು ರಾಮಕಥಾ ಕುಂಜ ಬಳಿ ಕರೆದೊಯ್ದಿದ್ರು. ಬೆಳಗ್ಗೆ 10:30ರವರೆಗೆ ಎಲ್ಲವೋ ಸರಿಯಿತ್ತು. ಸ್ಥಳಕ್ಕೆ ಅಯೋಧ್ಯೆಯ ಆಗಿನ ಡಿಸಿ ಆರ್ಎನ್ ಶ್ರೀವಾಸ್ತವ ಭೇಟಿ ನೀಡಿ ಪರಿಶೀಲಿಸಿದ್ರು. ಪರಿಸ್ಥಿತಿ ನಿಯಂತ್ರಣದಲ್ಲೇ ಇದೆ ಅಂತ ಜಿಲ್ಲಾಧಿಕಾರಿ ಹೇಳಿದ್ರು. ಬೆಳಗ್ಗೆ 11:50ಕ್ಕೆ ಹಿಂದೂ ಕರಸೇವಕರು ಪೊಲೀಸರತ್ತ ಕಲ್ಲು ತೂರಾಟ ನಡೆಸಿದ್ರು. ಪೊಲೀಸರ ಬ್ಯಾರಿಕೇಡ್ ದಾಟಿ ಮಸೀದಿಯತ್ತ ನುಗ್ಗಿದ್ರು. ಬಳಿಕ ಬ್ಯಾರಿಕೇಡ್ ಮುರಿದು ಮಸೀದಿಯತ್ತ ನುಗ್ಗಿ ಗುಂಬಸ್ ಮೇಲ್ಭಾಗಕ್ಕೆ ಹತ್ತಿದ್ರು. 1-2 ಗಂಟೆಯಲ್ಲಿ ಮಸೀದಿ ಮಧ್ಯಭಾಗದ ಗೋಪುರ ಕೆಡವಿದ್ರು. ಮಧ್ಯಭಾಗದಲ್ಲಿ ಭಗವಾ ಧ್ವಜ ಹಾರಿಸಿ ಉಳಿದೆರಡು ಗುಂಬಸ್ಗಳನ್ನ ಕರಸೇವಕರು ಕೆಡವಿದ್ರು. ಇದೆಲ್ಲದರ ಮಧ್ಯೆ ಉತ್ತರ ಪ್ರದೇಶ ಪೊಲೀಸರು ಮೂಕ ಪ್ರೇಕ್ಷಕರಾಗಿದ್ರು. ಅದೇ ಸ್ಥಳದಲ್ಲಿ ಸಾವಿರಾರು ಕರಸೇವಕರು ರಾಮಲಲ್ಲಾನಿಗೆ ತಾತ್ಕಾಲಿಕ ಟೆಂಟ್ ನಿರ್ಮಾಣ ಮಾಡಿದ್ರು. ಅವರೆಲ್ಲ ರಾಮಲಲ್ಲಾನಿಗೆ ಟೆಂಟ್ ನಿರ್ಮಾಣ ಮಾಡಲು ಸಿದ್ಧವಾಗಿಯೇ ಬಂದಿದ್ರು. ಅಯೋಧ್ಯೆಯಲ್ಲಿನ ಬಾಬ್ರಿ ಮಸೀದಿಯನ್ನ ಕೆಡವೋದಕ್ಕೆ ಒಂದೇ ಬಾರಿಗೆ ಸಾಧ್ಯವಾಗಿಲ್ಲ. 1992ಕ್ಕೂ ಮೊದಲೇ 2 ಬಾರಿ ಬಾಬ್ರಿ ಮಸೀದಿಯನ್ನ ಕೆಡವೋದಕ್ಕೆ ಪ್ರಯತ್ನಿಸಲಾಗಿತ್ತು. 1990, 1991ರಲ್ಲೇ ಕರಸೇವಕರು ಬಾಬ್ರಿ ಮಸೀದಿಯನ್ನ ಧ್ವಂಸಗೊಳಿಸೋದಕ್ಕೆ ಯತ್ನಿಸಿದ್ರು, ಆದರೆ ಅದು ಸಾಧ್ಯವಾಗಲಿಲ್ಲ. ರಿಪೋರ್ಟರ್ ಚಂದ್ರಮೋಹನ್ ಜೊತೆ ಆನಂದ್ ಬುರ್ಲಿ, TV9, ಬೆಂಗಳೂರು.